ಸಾತ್ರೆ ಹತ್ತನೇ ಪಾಸ್ ಆದಂತ ಅಭ್ಯರ್ಥಿಗೆ ಮತ್ತು ಸೆಕೆಂಡ್ ಪಿ ಯು ಸಿ ಪಾಸ್ ಆದಂತ ಅಭ್ಯರ್ಥಿಗೆ ಅದೇ ರೀತಿಯಾಗಿ ಯಾವುದೇ ಡಿಗ್ರಿ ಕಂಪ್ಲೀಟ್ ಮಾಡಿದಂಥ ಅಭ್ಯರ್ಥಿಗೆ ನಮ್ಮ ಕರ್ನಾಟಕ ರಾಜ್ಯದ ಆಹಾರ ಇಲಾಖೆಯಲ್ಲಿ ಹೊಸ ಅಧಿಸೂಚನೆ ಹೊಸ ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಾರೆ ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಹುದ್ದೆ ಆಗಿರತ್ತೆ ಈ ಒಂದು ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ನಿಮ್ಗೆ ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಿಲ್ಲ ದೈಹಿಕ ಪರೀಕ್ಷೆ ಇರೋದಿಲ್ಲ ಮತ್ತು ಲಿಖಿತ ಪರೀಕ್ಷೆ ಇರೋದಲ್ಲ ಡೈರೆಕ್ಟ್ ಆಗಿ ನಿಮ್ಗೆ ಸಂದರ್ಶನ ಮುಖಾಂತರಾಗಿ ನೇರವಾಗಿ ಡಾಕ್ಯುಮೆಂಟ್ ಸರಿಪೇಷನ್ ಕೊಂಡು ಆಯ್ಕೆಯನ್ನು ಮಾಡ್ತಾರೆ ವಿಡಿಯೋದ ಮುಂದ್ಗಡೆ ಯಾವ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಏನು ಎಂತ ಅಂತ ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲ್ ಆಗಿ ನಾಲ್ಕು ಸಾವಿರದ ಎಂಟುನೂರ್ ಅಧಿಕ ಪೋಸ್ಟ್ಗಳು ಗಳು ಆತ ಇದೇ ಒಂದು ಪೋಸ್ಟ್ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಇಲ್ಲಿ ವಿವಿಧ ಪ್ರಕಾರ ಪೋಸ್ಟ್ ಖಾಲಿರ ಆತ ಆ ಒಂದು ಪೋಸ್ಟ್ ಯಾವ ಏನು ಎಂತ ಅಂತ ಒಂದೊಂದು ಅದು ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಅಂತ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ಇಲ್ಲಿ ಅಭ್ಯರ್ಥಿ ಮತ್ತು ಎಸ್ ಎಸ್ ಅಭ್ಯರ್ಥಿಗಳು ವಯಸ್ಸಿನ ಮಿತಿ ಕೂಡ ಸಡಿಲಿಕ್ಕೆ ಕೊಟ್ಟಿದ್ದಾರೆ ಒಂದು ಕ್ಷೇತ್ರ ಅದೆಷ್ಟು ಸಡಿಲಿಕ್ಕೆ ರೆ ಏನು ಎಂತ ಅಂತ ಸಂಪೂರ್ಣ ತಿಳ್ಸಿ ವಿಡಿಯೋದ ವಿಡಿಯೋದ್ ಇನ್ನು ಹುದ್ದೆಗೆ ಏನೇನು ಕಂಡೀಷನ್ ಇಟ್ಟಿದ್ದಾರೆ ಯಾವ ರೀತಿ ಅರ್ಜನ ಸಲ್ಲಿಸಬೇಕು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಎಷ್ಟೆ ಪ್ರಾರಂಭ ದಿನಾಂಕ ಕೊನೆ ದಿನಾಂಕ ಇದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತೇವೆ ಆದಷ್ಟು ಹುಡುಗನಕ ಸಂಪೂರ್ಣ ಮಾಹಿತಿ ಅರ್ಥ ಆಗಾತ ಮತ್ತೆ ಯಾರ ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಯಾರು ಹೊಸ ನೋಡುತ್ತಿರೋ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಡಿಟುದ್ರೂ ಕೂಡ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ತುಂಬಾ ಅಂದ್ರೆ ತುಂಬಾ ಉಪಯೋಗ ಆಗತ್ತೆ ನಿಮಗೆ ಉಪಯೋಗ ಆಗತ್ತೆ ನಮಗೆ ಯೂಸ್ಫುಲ್ ಆಗತ್ತೆ ಎಲ್ಲ ಒಂದು ವಿದ್ಯಾರ್ಥಿಗಳಿಗೂ ಉಪಯೋಗ ಆಗಲಿ ಅಂತ ಹೇಳಿ ಈ ಒಂದು ವಿಡಿಯೋ ಮಾಡ್ತಾ ಇರ್ತವೆ ಆದಷ್ಟು ಎನಿ ಡೌಟ್ ಇದ್ರೂ ಕಮೆಂಟ್ ಭಾಷೆ ಕಮೆಂಟ್ ಮಾಡಿ ಮತ್ತೆ ಈ ಒಂದು ವಿಡಿಯೋ ಏನಿದೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಉಪಯೋಗ ಆಗಲಿ ಬನ್ನಿ ಸ್ನೇಹಿತರೆ ಪೋಸ್ಟ್ ಬಗ್ಗೆ ಒಂದೊಂದು ತಿಳ್ಸಿ ನೋಡಿ ನೋಡ್ ಅರ್ಜಿ ಸುರಿಸುವ ಅಭ್ಯರ್ಥಿಗಳು ಈ ಡಿಸ್ಪ್ಲೇ ಮೇಲೆ ಒಂದು ವೆಬ್ಸೈಟ್ ಕಾಣಿಸ್ತಾ ಇದ್ದಲ್ಲ ಇದು ಅಫೀಸಿಯಲ್ ವೆಬ್ಸೈಟ್ ಆಗಿರತ್ತೆ ಇದೇ ಒಂದು ವೆಬ್ಸೈಟ್ ಮುಖಾಂತರ ನೀವು ಅರ್ಜಾನ ಸಲ್ಲಿಸಬೇಕು ಈ ಒಂದು ವೆಬ್ಸೈಟ್ ಮತ್ತು ನೋಟಿಫಿಕೇಶನ್ ನಮ್ಮ ಒಂದು ಟೆಲಿಗ್ರಾಮ್ ಅಲ್ಲಿ ಕೊಟ್ಟಿದ್ದೇವೆ ಅಲ್ಲಿಂದನು ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟ್ ಆಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ ಪೋಸ್ಟ್ ಬಗ್ಗೆ ಒಂದೊಂದು ತಿಳ್ಸಿ ನೋಡಿ ನೋಡ್ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೇಮಕಾತಿಗರ ಆತ ನಮ್ಮ ಭಾರತೀಯ ಆಹಾರ ಇಲಾಖೆ ಅಂದ್ರೆ ಆಹಾರ ನಿಗಮದಿಂದ ನೇಮಕಾತಿ ಬಂದರ ಆತ ಈ ಒಂದು ಇಲಾಖೆಯಲ್ಲಿ ಯಾವ ಪೋಸ್ಟ್ ಗೆ ಅರ್ಜನ ಕರೆದಿದಾರ ಅಂದ್ರೆ ಮೊದನೇದಾಗಿ ಗುಮಾಸ್ತ ಪೋಸ್ಟ್ ಖಾಲಿರ ಆತ ಎರಡನೇದಾಗಿ ಇಲ್ಲಿ ಸಹಾಯಕ ಹುದ್ದೆಗೆ ಅರ್ಜನ ಕರೆದಿರ್ತಾರ ಮೂರನೇದಾಗಿ ಕಂಪ್ಯೂಟರ್ ಆಪರೇಟರ್ ಹುದ್ದೆಗೆ ಅರ್ಜನ ಕರೆದಿರ್ತಾರ ಮತ್ತು ಆಹಾರ ಸುರಕ್ಷತಾ ಅಧಿಕಾರಿ ಪೋಸ್ಟ್ ಖಾಲಿ ರಾತ ಅದೇ ರೀತಿಯಾಗಿ ಈ ಒಂದು ಆಹಾರ ಸಹಾಯಕ ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಾರೆ ತುಂಬಾ ಜನ ಅಭ್ಯರ್ಥಿ ಕನಸು ನಾನು ಕೂಡ ಫುಡ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಬೇಕಂತ ಅಭ್ಯರ್ಥಿಗೆ ಭರೀಚರ ಗುಡ್ ನ್ಯೂಸ್ ಆಗಿರತ್ತೆ ಈ ಒಂದು ನೇಮಕತೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸೆ ಮತ್ತು ಕೊನೆಯದಾಗಿ ಪ್ಯೂನು ಪೋಸ್ಟ್ ಕೂಡ ಇರತ್ತೆ ಇದರಲ್ಲಿ ಯಾವ್ದು ಬೇಕಲ್ಲ ಒಂದು ಪೋಸ್ಟ್ ಅನ್ನ ಆಯ್ಕೆ ಮಾಡ್ಕೊಂಡು ನೀವು ಅರ್ಜಿಯ ಸಲ್ಲಿಸೆ ಅಥವಾ ಎರಡು ಪೋಸ್ಟ್ ನೀವು ಅರ್ಜಿ ಸಲ್ಲಿಸ್ ಅಂದ್ರೆ ಅರ್ಜಿ ಸಲ್ಲಿಸಬಹುದು ಆದರೆ ನಿಮ್ಮ ಒಂದು ಶೈಕ್ಷಣಿಕ ಅರ್ಹತೆ ನೋಡಿಕೊಂಡು ನೀವು ಅರ್ಜಿಯನ್ನ ಸಲ್ಲಿಸೆ ಈ ಒಂದು ಪೋಸ್ಟಿಗೆ ಸಂಬಂಧಪಟ್ಟಂತೆ ಬೇರೆ ರೀತಿಯಲ್ಲಿ ಶೈಕ್ಷಣಿಕ ಅರ್ಹತೆ ಆಗಿರಬೇಕು ಅಂದ್ರೆ ಹತ್ತನೇ ಪಾಸ್ ಮಾಡಿದವರು ಅರ್ಜಿ ಸಲ್ಲಿಸಿ ಮತ್ತು ಸೆಕೆಂಡ್ ಪಿ ಸಿ ಕಂಪ್ಲೀಟ್ ಮಾಡಿದವರು ಅರ್ಜಿಯನ್ನು ಸಲ್ಲಿಸಿ ಅದೇ ರೀತಿಯಾಗಿ ಯಾವುದೇ ಪದವಿ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಲು ಅವಕಾಶ ರಾತ ಆದರೆ ಆ ಒಂದು ಹುದ್ದೆಯ ಆಧಾರದ ಮೇಲೆ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಇನ್ನು ಇಲ್ಲಿ ಖಾಲಿರೋ ಟೋಟಲ್ ಪೋಸ್ಟ್ ಸುಮಾರು ಆರು ಸಾವಿರದ ಎರಡು ನೂರಕ್ಕಿಂತ ಅಧಿಕ ಪೋಸ್ಟ್ ಗಳು ಖಾಲಿರತ್ತ ಇಷ್ಟೇ ಪೋಸ್ಟ್ ಅಂತ ಅನೌನ್ಸ್ ಮಾಡಿದ್ದಾರೆ ಆದ್ರೆ ಇದಕ್ಕಿಂತ ಹೆಚ್ಚು ಪೋಸ್ಟ್ಗಳು ಖಾಲಿ ರಾತ ಇನ್ನ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಇದು ಆನ್ಲೈನ್ ಮುಖಾಂತರಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಅರ್ಧ ಸಲ್ಲಿಸುವ ಅಭ್ಯರ್ಥಿಗೆ ವೆಬ್ಸೈಟ್ ನೋಡಿ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ಇದೊಂದು ವೆಬ್ಸೈಟ್ ಮುಖಾಂತರ ನೀವು ಅರ್ಜನ ಸಲ್ಲಿಸಬೇಕಾಗತ್ತ ಇದು ವೆಬ್ಸೈಟ್ ನಮ್ಮ ಒಂದು ಟೆಲಿಗ್ರಾಮ್ ಫರ್ನಲ್ಲಿ ಕೊಟ್ಟಿದ್ದೇವೆ ಅಥವಾ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಗೂಗಲ್ ನಲ್ಲಿ ಸರ್ಚ್ ಮಾಡಿಕೊಂಡು ನೀವು ಅರ್ಜಾನ ಸಲ್ಲಿಸಬಹುದು ಇನ್ನ ಯಾರು ಅರ್ಜಿ ಸಲ್ಲಿಸ್ತಾರ ಅಂದ್ರೆ ಅಖಿಲ ಭಾರತದ ಅಭ್ಯರ್ಥಿಗಳು ಅರ್ಜಾನ ಸಲ್ಲಿಸ್ತಾರೆ ಪುರುಷ ಅಭ್ಯರ್ಥಿ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ರು ಅರ್ಜಿ ಸಲ್ಲಿಸ್ತಾರೆ ನಮ್ಮ ಕರ್ನಾಟಕ ರಾಜ್ಯದ ಪುರುಷ ಅಭ್ಯರ್ಥಿ ಮತ್ತು ಮಹಿಳಾ ಅಭ್ಯರ್ಥಿಗಳು ಮತ್ತೆ ಎಲ್ಲಾ ಒಂದು ಜಿಲ್ಲೆಯ ಅಭ್ಯರ್ಥಿಗಳು ನೀವು ಅರ್ಜಾನ ಸಲ್ಲಿಸಿ ಇನ್ನು ಆಯ್ಕೆ ಪ್ರಕ್ರಿಯೆಗೆ ಬರೋದಾದ್ರೆ ನೋಡಿ ಅಂತ ಇಲ್ಲಿ ಮೊದಲಿಗೆ ತಿಳಿಸ್ಕೊಟ್ಟಂತೆ ನಿಮಗೆ ಡಾಕ್ಯುಮೆಂಟ್ ಸರಪರೀಕ್ಷೆ ಮಾಡ್ತಾರೆ ಮತ್ತು ಪರೀಕ್ಷೆ ಇಲ್ಲದ ನೇಮಕಾತಿ ಮಾಡ್ತಾರೆ ಡೈರೆಕ್ಟ್ ಆಗಿ ಸಂದರ್ಶನ ಮುಖಾಂತರ ಆಯ್ಕೆನ ಇರೋತ್ತ ವಿಡಿಯೋದ ಮುಂದ್ಗಡೆ ತಿಳ್ಸಿ ಕೊಡ್ತವೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಏನು ಎಂತ ಅಂತ ಇನ್ ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ನೋಡಿ ನಿಮ್ಗೆ ಇಪ್ಪತ್ತೆಂಟು ಸಾವಿರದ ಒಂದು ವೇತನ ಸ್ತನ ಕೂಡ ಸ್ಟಾರ್ಟ್ ಇರತ್ತ ಎಪ್ಪತ್ತೊಂಬತ್ತು ಸಾವಿರ ತನಕ ವೇತನ ಆಗಿರತ್ತ ಈ ಒಂದು ವೇತನ ಒಂದೇ ರೀತಿಯಾಗಿರಲ್ಲ ವರ್ಷಕ್ಕೊಮ್ಮೆ ವೇತನ ಸೇನೆ ಕೂಡ ಹೆಚ್ಚಿಗೆ ಮಾಡ್ತಾರೆ ಇಲ್ಲಿ ಮೊದಲನೇ ವರ್ಷಕ್ಕೆ ಸಂಬಂಧಪಟ್ಟಂತೆ ನಿಮಗೆ ವೇತನ ಸೇನೆ ಎಷ್ಟು ಹೆಚ್ಚಾಗತ್ತಂದ್ರೆ ಎಂಟು ಸಾವಿರದ ಐದನೂರು ರೂಪಾಯಿ ತನಕ ಹೆಚ್ಚಿಗೆ ಆಗತ್ತ ಇನ್ನು ಎರಡನೇ ವರ್ಷಕ್ಕೆ ಸಂಬಂಧಪಟ್ಟಂತೆ ಒಂಬತ್ ರೂಪಾಯಿ ಹೆಚ್ಚಿಗೆ ಮಾಡ್ತಾರೆ ಇನ್ನು ಮೂರನೇ ವರ್ಷಕ್ಕೆ ಸಂಬಂಧಪಟ್ಟಂತೆ ಒಂಬತ್ನೂರ ಐವತ್ತು ರೂಪಾಯಿ ಈ ರೀತಿ ನಿಮಗೆ ವರ್ಷಕ್ಕೊಮ್ಮೆ ವೇತನ ಸೇನೆ ಕೂಡ ಹೆಚ್ಚಿಗೆ ಮಾಡ್ತಾರೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತಿವಿ ಇನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತ ಇದಕ್ಕೆ ವಯಸ್ಸಿನ ಮಿತಿಗೆ ಬರೋದಾದ್ರೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟವರೇ ಅರ್ಜಾನ ಸಲ್ಲಿಸಿ ಗರಿಷ್ಠ ವಯಸ್ಸು ನಲವತ್ತು ವರ್ಷ ತನಕ ಕೊಟ್ಟಿದ್ದಾರೆ ನಲವತ್ತು ವರ್ಷನ ಒಳಗಿನವ್ರೆ ಅರ್ಜಾನ ಸಲ್ಲಿಸಬೇಕು ಹೊರತು ಹೊರತುಪಡಿಸಿದವ್ರಲ್ಲ ಮತ್ತು ವಯಸ್ಸಿನ ಮಿತಿ ಕೂಡ ನಿಮಗೆ ಸಡಿಲಿಕ್ಕೆ ಇರೋದ್ರಿಂದ ಸಿ ಅಭ್ಯರ್ಥಿಗೆ ಮೂರು ವರ್ಷ ತನಕ ಸಡಿಲಿಕರ ಆಯಿತೆ ಅದೇ ರೀತಿಯಾಗ ಎಸಿ ಮತ್ತು ಎಷ್ಟೇ ಅಭ್ಯರ್ಥಿಗೆ ಐದು ವರ್ಷ ತನಕ ಸಡಿಲಿಕರ ಆತ ಅರ್ಧ ಸಲ್ಲಿಸುವ ಹೊತ್ತಿನಲ್ಲಿ ಒಂದ್ಸರಿ ನಿಮ್ಮ ವಯಸ್ಸಿನ ಮಿತ್ತ ಲೆಕ್ಕಾಚಾರ ಮಾಡಿಕೊಂಡ್ರು ಅರ್ಜಾನ ಸಲ್ಲಿಸೆ ಇನ್ನು ಅರ್ಧ ಶುಲ್ಕಕ್ಕೆ ಬರೋದಾದ್ರೆ ಎಸಿ ಎಷ್ಟೇ ಅಭ್ಯರ್ಥಿಗೆ ಯಾವುದೇ ರೀತಿಯಾಗಿ ಅರ್ಧ ಶುಲ್ಕ ಇರುವುದಿಲ್ಲ ಉಚಿತವಾಗಿ ನೀವು ಅರ್ಜಾನ ಸಲ್ಲಿಸೆ ಅದೇ ರೀತಿಯಾಗಿ ಒ ಅಭ್ಯರ್ಥಿ ಮತ್ತು ಸಾಮಾನ್ಯ ಅಭ್ಯರ್ಥಿ ಟು ಎ ಮತ್ತು ಟು ಬಿ ಹಾಗೂ ತ್ರೀ ಮತ್ತು ತ್ರೀ ಬಿ ಸೇರಿದವರಿಗೆ ಎರಡು ನೂರ ಐವತ್ತು ರೂಪಾಯಿ ಇಲ್ಲಿ ಅರ್ಜಿ ಸುಲ್ಕ ಕಟ್ಟಬೇಕಾಗತ್ತೆ ಆನ್ಲೈನ್ ಮುಖಾಂತರಗೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಶೈಕ್ಷಣಿಕ ಅರ್ಹತೆಗಳು ಮೊದಲನೇದಾಗಿ ಅಭ್ಯರ್ಥಿ ಮಾನ್ಯತೆ ಪಡೆದ ಮಳೆಯಿಂದ ಅಂದ್ರೆ ವಿಶ್ವವಿದ್ಯಾಲಯದಿಂದ ಸೆಕೆಂಡ್ ಪಿ ಸಿ ಕಂಪ್ಲೀಟ್ ಮಾಡಿದವರು ಡಿಗ್ರಿ ಪಾಸ್ ಆದವರು ಮತ್ತು ಹತ್ತನೇ ಕಂಪ್ಲೀಟ್ ಮಾಡಿದವರು ಅರ್ಜಿಯನ್ನು ಸಲ್ಲಿಸಬೇಕು ಇನ್ನು ಕೊನೆಯ ಕಂಡೀಷನ್ ಈಗಾಗಲೇ ಆನ್ಲೈನ್ ಅಲ್ಲಿ ಅರ್ಜಿಗಳು ಪ್ರಾರಂಭ ಆಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜೂನ್ ಇಪ್ಪತ್ತೈದನೇ ತಾರೀಕು ತನಕ ನಿಮಗೆ ಅವಕಾಶ ಕೊಟ್ಟಿದ್ದಾರೆ ಒಂದು ಶಿಕ್ಷಕರೇ ಜೂನ್ ಇಪ್ಪತ್ತೈದನೇ ತಾರೀಕು ತನಕ ಅರ್ಜಿ ಸಲ್ಲಿಸಲು ಅವಕಾಶ ಆತ ಸ್ವಲ್ಪ ಬೇಗ ಅರ್ಜಿ ಸಲ್ಲಿಸಿದ್ರೆ ತುಂಬಾ ಒಳ್ಳೇದು ಕೊನೆಯ ದಿನಾಂಕದಂದು ಅರ್ಜಿ ಸಲ್ಲಿಸೋಕ್ಕಾದ್ರೆ ಸರ್ವ ತುಂಬ ಅಂದ್ರೆ ತುಂಬಾ ಬಿಜಿ ಆಗತ್ತೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ ಇದ್ರ ಬಗ್ಗೆ ಡೌಟ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಮತ್ತೆ ವೆಬ್ಸೈಟ್ ಮತ್ತು ನೋಟಿಫಿಕೇಶನ್ ನಮ್ಮ ಒಂದು ಟೆಲಿಗ್ರಾಮ್ ರು ಕೊಟ್ಟಿದ್ದೇವೆ ಅಲ್ಲಿಂದ ಡೌನ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಯ